ಸಭಾಧ್ಯಕ್ಷ ಒಂದು ನಾನು ಕ್ಲಾರಿಫೈ ಮಾಡ್ಲಿಕ್ಕೆ ಹೇಳ್ತೇನೆ, ಜಾಸ್ತಿ ನಾವು ಕನ್ಫ್ಯೂಸ್ ಆಗೋದು ಬೇಡ. ಕೇಂದ್ರ ಸರ್ಕಾರ ಮೀನುಗಾರರಿಗೆ ಸೀಮೆನ ಕೊಡುದು ಅಂತ ಕಾನೂನೇ ಇಲ್ಲ, ಕೊಡುದೇ ಇಲ್ಲ. ಕೇಂದ್ರ ಸರ್ಕಾರ ಸೀಮೆನ ಕೊಡುದು ಯಾರಿಗೆ ಅಂದರೆ ಡೊಮೆಸ್ಟಿಕ್, ಅರ್ಥ ಮಾಡಿಕೊಂಡು ನಾವು ಸುಮ್ಮನೆ ಒಂದು ಹೇಳಿಕೊಂಡು ಆಗುದಿಲ್ಲ, ಡೊಮೆಸ್ಟಿಕ್ ಯೂಸ್ಗೆ ಮಾತ್ರ ಕೊಡುವಂಥದ್ದು. ಆಗ ಮುಂಚೆ ಏನಿತ್ತು, ಹೇಗೆ ನಮ್ಗೆ ಕೊಡ್ತಾ ಇದ್ರು ಅದನ್ನು ನಾವು ಸ್ವಲ್ಪ ಸಬ್ಸಿಡಿ ಆಗಿ ಇವತ್ತು ನಮ್ಮ ಮೀನುಗಾರಿಗೆ ಕೊಡ್ತಾ ಇದ್ದೇವೆ ಸಬ್ಸಿಡಿ ಡೊಮೆಸ್ಟಿಕ್ಗೆ. ಈಗ ಎಲ್ಲ ಕಡೆ ಕಂಪ್ಯೂಟರ್ ಬಂದಿದೆ, ಈಗ ನಮ್ಮ ಪ್ರತಿಯೊಂದು ಮನೆ ಗ್ಯಾಸ್ ಬಂದ್ರೆ ಗೊತ್ತಿದೆ. ಅದಕ್ಕೆ ನಮ್ಮ ಕೊಡುವಂಥ ಸೀಮೆನೆಲ್ಲ ಕಡಿತಗೊಳಿಸಿ ಸ್ಪಷ್ಟವಾದ ಒಂದು ನಿರ್ದೇಶವನ್ನು ಇವತ್ತು ಕೊಟ್ಟಿದ್ದಾರೆ, ಇದು ಬೇರೆ ಯಾರಿಗೂ ಕೂಡ ಕೊಡಬಾರ್ದು ಅಂತೇಳಿ. ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದರೆ, ನೀವು ಸ್ಟೇಟಿಂದ ಅದಕ್ಕೆ ಎಷ್ಟು ದುಡ್ಡು ಸಬ್ಸಿಡಿ ದುಡ್ಡು ಎಷ್ಟು ಬೇಕು ಅದನ್ನು ಬಿಡುಗಡೆ ಮಾಡಿ ಕೊಡಿ, 50-50 ಕೋಟಿ ಏನು ಆಗ್ತದೆ ವರ್ಷಕ್ಕೆ, ಅದನ್ನು ದುಡ್ಡು ಬಿಡುಗಡೆ ಮಾಡಿ ಮೀನುಗಾರರಿಗೆ ನೀವು ಸೀಮೆಯನ್ನು ಕೊಡಿ. ನೀವು ಕೇಂದ್ರದಿಂದ ಬರುವುದೇ ಇಲ್ಲ, ನೀವು ಯಾವ ಪ್ರಾಬ್ಲಮ್ ಅಂತ ನೀವು ನೋಡದೆ, ನಾನು ಹೇಳಿದ್ದು ಕೇಳಿ ದಯವಿಟ್ಟು, ನೀವು ಪ್ರಾಬ್ಲಮ್ ಏನಂತ ನೋಡದೆ ಬರೇ ಕೇಂದ್ರಕ್ಕೆ ಅಂತ ಹೇಳಿದರೆ ಇದು ಆಗುದಿಲ್ಲ. ಯಾಕೆಂದ್ರೆ ಸುಮ್ಮನೆ ಡಮಲ್ ಇಂಜಿನ್ ಅಂತ ಇದೇ ಆಗುದಿಲ್ಲ. ನಾನು ಇಲ್ಲದ ಕೇಳಿ ನಿಮಗೆ ಇದನ್ನು ಇಚ್ಛೆ ನೋಡಿ ಸಭಾಧ್ಯಕ್ಷರೇ, ಇವರು ಬರೇ ಮೀನುಗಾರರ ರಾಜಕೀಯವಾಗಿ ಲಾಭ ತೆಗೆದು ಹೊರತು ಮೀನುಗಾರ ಬದುಕು ಕಟ್ಟಿಸಿಗೆ ಯಾವ ಒಂದು ಯೋಜನೆ ಕೂಡ ಆಗ್ಲಿಲ್ಲ. ನೀವು ಮೊದಲು ಹೇಳಿದ ಪಾಯಿಂಟ್ ಅಲ್ಲ, ಇವರಿಗೆ ಆಸಕ್ತಿ ಇದ್ರೆ ರಾಜ್ಯ ಸರ್ಕಾರ ಅನುದಾನ ಬಿಡುಗಡೆ ಮಾಡ್ಲಿ ಕೂತ್ಕೊಂಡು. ಮಾನ್ಯ ಸಭಾಧ್ಯಕ್ಷರೇ, ಖಾದರ್ ಅವರು ಹೇಳುವುದು ಡಬಲ್ ಇಂಜಿನ ಪ್ರಶ್ನೆ ಬೇಡ. ಈಗ ನಾವು ಹೇಳಿರುವಂಥದ್ದೇನು, ಈಗ ಕೇಂದ್ರ ಸರ್ಕಾರದಿಂದ ನಮಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ನಮಗೆ ಸೀಮೆಯನ್ನು ಬಿಡುಗಡೆ ಆಗ್ತಿತ್ತು, ಈಗ ಡಿಲೇ ಆಗಿದೆ. ಅದರ ಬಗ್ಗೆ ಈಗ 3,000 ಕಿಲೋಲೀಟ್ರ್ ಬಿಡುಗಡೆ ಆಗಿದೆ, ಅದನ್ನು ನಾವು ಹಂತ ಹಂತವಾಗಿ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅದರ ಮಧ್ಯೆಯೂ ಕೂಡ ಮೀನುಗಾರರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದಲೇ ಇಂಡಸ್ಟ್ರಿ ಸೀಮೆಯನ್ನು ನಾವು ಪರ್ಚೇಸ್ ಮಾಡಿಕೊಂಡು ನಾವು ಕೊಡಬೇಕನ್ನುವಂಥ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದಿದೆ, ಫೈಲ್ ಮುಖ್ಯಮಂತ್ರಿಯಲ್ಲಿದೆ, ಅದನ್ನು ತಕ್ಷಣ ಮಾಡಿಸುವಂತ ಕೆಲಸವನ್ನು. ನಿಮಗೆ ಹರ್ಷವರ್ಧನ್ ಪ್ರಶ್ನೋತ್ತರದಲ್ಲಿ ಸಿದ್ದರಾಮಯ್ಯನವರೇ ಆಯ್ತ್ರಿ, ಪ್ರಶ್ನೋತ್ತರದಲ್ಲಿ ಪ್ರಶ್ನೋತ್ತರದಲ್ಲಿ ಇನ್ನೆಷ್ಟು ಬಯಸೋದು ಅದೆಲ್ಲ ಆಯ್ತ್ರಿ. ಈಗ ಇವ್ರು ಹೇಳ್ತಾರೆ ಕೇಂದ್ರ ಸರ್ಕಾರ ಕೊಡದೇ ಇಲ್ಲ ಆಯ್ತು, ಈಗ ಕೊಡ್ಬೇಕಲ್ಲ. ಈಗ ಅವರು ಮುಖ್ಯಮಂತ್ರಿಗಳ ಜೊತೆ ರಾಜ್ಯ ಸರ್ಕಾರ ಚೀಫ್ ಮಿನಿಸ್ಟರ್ ಜೊತೆ ಪ್ರಸ್ತಾಪ ಮಾಡ್ತೀನಿ, ಸಿದ್ದರಾಮಯ್ಯ ಈಗ ಪ್ರಶ್ನೋತ್ತರ ಇದು ಪ್ರಶ್ನೋತ್ತರದಲ್ಲಿ ಈಸ್ಟ್ ಫಿಶರೀಸ್ ಮಿನಿಸ್ಟರ್ ಈ ಪ್ರಶ್ನೆ ಬಿಡುಗಡೆ ಮಾಡಿದ್ರೆ ಒಂದ್ ನಿಮಿಷ ಬಿಡುಗಡೆ ಮಾಡಿದೀರ ಸಿದ್ದರಾಮಯ್ಯ ಬಿಡುಗಡೆ ಮಾಡಿದೀರ ಯಾವ ಮಾಡಿದ್ರಿ ಹೇಳಿ. ಓ ಸಿದ್ದರಾಮಯ್ಯ ಅವರು ಒಂದ್ ನಿಮಿಷ ಇಲ್ಲ ಯುಟಿಕಾದ್ರು ಒಂದ್ ಕುತ್ಕೊಳ್ರಿ ಒಂದ್ ನಿಮಿಷ, ನೀವೆಲ್ಲ ಹೇಳೋದು ಹೇಳಿದಿರಿ. ಈಗ ನೀವು 4 ಸಲ ಅಂಗಾರ ಅವರು ಯಾವ ಉತ್ತರ ಕೊಟ್ಟಿದ್ದಾರೆ ಅಂತ ಇಡೀ ಸದನ ಗಮನಿಸಿದೆ, ಒಂದೇ ಉತ್ತರ ಅವ್ರು ಕೊಟ್ಟಿರೋದು. ಉಳಿದು ಬಿಡುಗಡೆಗೆ ಮಾಡೋದಕ್ಕೆ ಕೇಂದ್ರ ಸರ್ಕಾರದಲ್ಲಿ ನಮ್ಮೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ, ಮತ್ತು ಇಂಡಸ್ಟ್ರಿಯಲ್ ಕೆರೋಸಿನ್ ಏನದೆ ಅದನ್ನ ಡೈವರ್ಟ್ ಮಾಡಿಕೊಡ್ಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ಕೊಟ್ಟಿದ್ದೀವಿ. ಇದು ಬಿಟ್ಟರೆ ಅವ್ರು ಇನ್ನೇನು ಹೇಳಲಿಲ್ಲ, ಅವ್ರ ಹತ್ರ ಮಾಹಿತಿ ಇರುವಂತದ್ದನ್ನು ಇದಿದೆ. ನಾವು ಅದನ್ನ ಬೇರೆ ಯಾವ್ದಾದ್ರು ರೀತಿಯಲ್ಲಿ ಚರ್ಚೆಗೆ ತೆಗೆದುಕೊಳ್ಳೋಣ, ಆವಾಗ ಉತ್ತರಗಳನ್ನ ನಾವು ಪಡೆಯೋಣ. ನಾವು ಇಲ್ಲಾಂದ್ರೆ ಇದು ಪ್ರಶ್ನೋತ್ತರ ನಾನು ಎಷ್ಟೊತ್ತು ನಡೆಸಬೇಕು, ಈಗಲೇ ಎಷ್ಟೊತ್ತಾಯ್ತು. ಹರ್ಷವರ್ಧನ್ ಹರ್ಷವರ್ಧನ್ ಕರೆದಿದ್ದೇನೆ ಅಧ್ಯಕ್ಷರೇ, ಪ್ರಶ್ನೋತ್ತರ ಹರ್ಷವರ್ಧನ್ ಕರೆದಿದ್ದೇನೆ. ದಿನದಲ್ಲಿ ಮೀನುಗಾರರಿಗೆ ಸೀಮೆಣ್ಣೆ ಕೊಡ್ತೀರಿ ಅದ್ ಹೇಳ್ಬಿಡ್ರಿ, ಎಷ್ಟು ದಿನದಲ್ಲಿ, ಒಂದ್ ವಾರದಲ್ಲ 15 ದಿನದಲ್ಲ, ಅವ್ರ ಅತಿ ಶೀಘ್ರದಲ್ಲಿ ಕೊಡ್ತಾರೆ ಹೇಳಿ, ಅದನ್ನ ಅತಿ ಶೀಘ್ರದಲ್ಲಿ ಕೊಡ್ರಿ. ಶೀಘ್ರ ಆಗಲ್ಲ, ಒಂದ್ ವಾರ ಸರ್ಕಾರಿ ಉತ್ತರ ಪ್ರಯೋಜನ ಆಗಲ್ಲ, ಕಷ್ಟದಲ್ಲಿದ್ದಾರೆ ಸರ್ಕಾರದ ಉತ್ತರ ಏನಿರುತ್ತೆ ರೀ, ನೀವು ನಾವು ಎಲ್ಲ ನೋಡಿಲ್ವಾ ಇಷ್ಟು ವರ್ಷ. ಓಕೆ, ಈಗ ಹರ್ಷವರ್ಧನ್ ಅಲ್ಲ.